ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಪರಶುರಾಮ್, ಟೆಕ್ನಿಕ್ಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಮ್ಮ ಫೋನ್ನ ಹಾರ್ಡ್ ರಿಸೆಟ್ ಮಾಡೋದು ಹೇಗೆ ಅಂತೇಳಿ ನೋಡೋಣ. ಸೊ ನಾರ್ಮಲಿ ಕೆಲವೊಂದ್ಸರಿ ನಾವು ಹಾರ್ಡ್ ರಿಸೆಟ್ ಮಾಡೋದಕ್ಕಾಗೋದಿಲ್ಲ. ಮೈನ್ಲಿ ಸ್ಯಾಮ್ಸಂಗ್ M31, 30, 32 ಆ್ಯಂಡ್ A50, A51, A50S. ಸೊ ಇದರಲ್ಲಿ ಹಾರ್ಡ್ ರಿಸೆಟ್ ಮಾಡೋಕ್ಕೆ ಆಗೋದಿಲ್ಲ. ನಾವು ನಾರ್ಮಲ್ ಮೆಥಡನ್ನು ಫಾಲೋ ಮಾಡಿದ ಮೇಲೂ ಕೂಡ ನಮಗೆ ಆಗಿಲ್ಲ ಅಂತ ಹೇಳಿದ್ರೆ ನಾವು ಹಾರ್ಡ್ ರಿಸೆಟ್ ಅನ್ನ ಹೇಗೆ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ನೋಡೋಣ. ಮೊದಲೇ ನಮ್ಮ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೇನೆ. ಸ್ವಿಚ್ ಆಫ್ ಮಾಡಿದ ಮೇಲೆ ನಾರ್ಮಲ್ ಪ್ರೊಸೀಜರ್ ಪ್ರಕಾರ ವ್ಯಾಲ್ಯೂಮ್ ಅಪ್ ಕೀ ಮತ್ತೆ ಪವರ್ ಬಟನ್ ಕೀಯನ್ನು ಪ್ರೆಸ್ ಮಾಡಬೇಕು. ಸೊ ಅದಾದ್ಮೇಲೆ ಇಲ್ಲಿ ಹಾರ್ಡ್ ರಿಸೆಟ್ ಆಪ್ಷನ್ಗೆ ತಗೊಂಡೋಗುತ್ತೆ. ಬಟ್ ಇಲ್ಲಿ ಅದಾಗ್ತಾ ಇಲ್ಲ. ಸೊ ನಮಗೆ ಮತ್ತೆ ಮೇನ್ ಸ್ಕ್ರೀನ್ ಬಂದಿದೆ. ಸೊ ಇಲ್ಲಿ ಹಾರ್ಡ್ ರಿಸೆಟ್ ಆಗ್ತಾ ಇಲ್ಲ. ಹಾಗಾದ್ರೆ ಈ ಮೊಬೈಲ್ ಅಲ್ಲಿ ಸೊ ಕೆಲವೊಂದು PDP ಸೆಟಪ್ ವಿಝಾರ್ಡ್ ಅಂತೇಳಿ ಪ್ರಾಬ್ಲಮ್ ಬರ್ತಾ ಇದೆ. ಬೇರೆ ಯಾವುದೇ ರೀತಿ ಆಗಿರುವಂತಹ ಪ್ರಾಬ್ಲಮ್ ಬರ್ಬೋದು. ಅವಾಗ ನಿಮಗೆ ಹಾರ್ಡ್ ರಿಸೆಟ್ ಮಾಡೋದಕ್ಕೆ ಅಲೋ ಮಾಡೋದಿಲ್ಲ. ಸೊ ಹಾಗಾದ್ರೆ ಅವಾಗ ನಾವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ನಮ್ಮ ಹತ್ರ ಇರುವಂತಹ ಒಂದು USB ಕೇಬಲ್ ಅನ್ನ, ಟೈಪ್ ಸಿ ಕೇಬಲ್ ಅನ್ನ, ಸೊ ನಾವು ಜಸ್ಟ್ ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿಬಿಟ್ಟು, ಇಲ್ಲ ಅಂತ ಹೇಳಿದ್ರೆ ನಾವು ನಮ್ಮ ಹತ್ರ ಇರುವಂತಹ ಟೈಪ್ ಸಿ ಏರ್ಫೋನ್ ಅನ್ನು ಕೂಡ ನಾವು ಕನೆಕ್ಟ್ ಮಾಡಿ ಈ ಪ್ರೊಸೀಜರ್ ಅನ್ನ ಫಾಲೋ ಮಾಡಬಹುದು. ಸೊ ಇಲ್ಲಿ ನೋಡಿ, ಈಗ ನಾನು ಕನೆಕ್ಟ್ ಮಾಡಿದ್ದೇನೆ. ಸೊ ಲ್ಯಾಪ್ಟಾಪ್ ಕನೆಕ್ಟ್ ಮಾಡಿದ್ದೇನೆ. ಈಗ ನನ್ನ ಮೊಬೈಲ್ ಚಾರ್ಜಿಂಗ್ ಮೋಡ್ ಅಲ್ಲಿ ತೋರಿಸ್ತಾ ಇದೆ. ಸೊ ಇಲ್ಲಿ ಚಾರ್ಜಿಂಗ್ ಮೋಡ್ ತೋರಿಸ್ತಾ ಇದೆ, ಸ್ವಲ್ಪ ವೇಟ್ ಮಾಡಿ. ಸೊ ಇಲ್ಲಿ ಎಷ್ಟು ಪರ್ಸೆಂಟೇಜ್ ಚಾರ್ಜ್ ಆಗ್ತಾ ಇದೆ ಅಂತೇಳಿ ತೋರಿಸ್ತಾ ಇದೆ. ಅದಾದ್ಮೇಲೆ ನಾವು ವ್ಯಾಲ್ಯೂಮ್ ಅಪ್ ಕೀ ಮತ್ತೆ ಪವರ್ ಬಟನ್, ಈ ಹಿಂದೆ ಹೇಳಿದಾಗೆ ಅದನ್ನು ಕಂಟಿನ್ಯೂ ಪ್ರೆಸ್ ಮಾಡಬೇಕು. ಸೊ ಲೋಗೋ ಬಂದ ಕೂಡಲೇ ನಾವು ಪವರ್ ಬಟನ್ ಅನ್ನ ಬಿಟ್ ಬಿಡಬೇಕು. ನಂತರ ವ್ಯಾಲ್ಯೂಮ್ ಅಪ್ ಕೀಯನ್ನು ಮಾತ್ರ ಹೋಲ್ಡ್ ಮಾಡಿ ಇಟ್ಕೋಬೇಕು. ನಮ್ಮ ಬೂಟಿಂಗ್ ಆಪ್ಷನ್, ಹಾರ್ಡ್ ರಿಸೆಟ್ ಬೂಟಿಂಗ್ ಆಪ್ಷನ್ ಇಲ್ಲಿ ಕಾಣಿಸ್ತಾ ಇದೆ. ಸೊ ಹಾರ್ಡ್ ರಿಸೆಟ್ ಬೂಟಿಂಗ್ ಆಪ್ಷನ್ ಬಂದ ಕೂಡಲೇ, ಸೊ ಅಲ್ಲಿ ಕೆಲವೊಂದು ಆಪ್ಷನ್ಸ್ ಗಳಿದೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಅನ್ಕೋತಿದ್ದೇನೆ. ಸೊ ಸ್ವಲ್ಪ ಗಮನ ಇಟ್ಟು ನೋಡಿ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಬೂಸ್ಟ್ ಸಿಸ್ಟಮ್ ನಾವು ಅಂತ ಇದೆ, ರಿಬೂಟ್ ಸಿಸ್ಟಮ್ಸ್ ಅಂತ ಇದೆ. ಬಟ್ ನಮ್ಗೆ ಇಲ್ಲಿ ಬೇಕಾಗಿರೋದು ಮೈನ್ ಫ್ಯಾಕ್ಟರಿ ರಿಸೆಟ್. ನಾವು ಇದನ್ನ ಕಂಪ್ಲೀಟ್ ಆಗಿ ಫ್ಯಾಕ್ಟರಿ ರಿಸೆಟ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಅಪ್ ಅಂಡ್ ಡೌನ್ ಮಾಡೋದಕ್ಕೆ ನೀವು ವ್ಯಾಲ್ಯೂಮ್ ಅಪ್ ಕೀ ಮತ್ತೆ ವ್ಯಾಲ್ಯೂಮ್ ಡೌನ್ ಕೀ ಅನ್ನ ಯೂಸ್ ಮಾಡಬಹುದು. ಸೊ ಮೇಲೆ ಕೆಳಗಡೆ ನೀವು ಮೂಮೆಂಟ್ ಅನ್ನ ಮಾಡಬಹುದು. ಸೊ ಅದನ್ನ ಫ್ಯಾಕ್ಟರಿ ರಿಸೆಟ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ಓಕೆ ಅನ್ನ ಪ್ರೆಸ್ ಮಾಡೋಣ. ಓಕೆ ಅನ್ನ ಪ್ರೆಸ್ ಮಾಡೋದಕ್ಕೆ ನಮ್ಮ ಪವರ್ ಬಟನ್ ಏನಿದೆ ಅದನ್ನ ಪ್ರೆಸ್ ಮಾಡಬೇಕಾಗತ್ತೆ. ಸೊ ಆ ಪವರ್ ಬಟನ್ ಅನ್ನ ನಾನು ಇವಾಗ ಪ್ರೆಸ್ ಮಾಡ್ತಾ ಇದ್ದೇನೆ. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅಪ್ ಅಂಡ್ ಡೌನ್ ಕೀ ಅನ್ನ ಯೂಸ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ನಾವು ಪವರ್ ಬಟನ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೇನೆ ಫ್ಯಾಕ್ಟರಿ ಡಾಟಾ ರೀಸೆಟ್ ಆಪ್ಷನ್ಗೆ. ಸೊ ಇಲ್ಲೊಂದು ವಾರ್ನಿಂಗ್ ಮೆಸೇಜ್ ಬರ್ತಾ ಇದೆ, ನಿಮ್ಮ ಎಲ್ಲ ಡಾಟಾನ, ಯಾವುದೇ ರೀತಿಯಾದಂತಹ ನಿಮ್ಮ ಡಾಟಾನ ನೀವು ಎಲ್ಲ ಬ್ಯಾಕಪ್ ಅನ್ನ ತೆಗೆದುಕೊಳ್ಬೇಕು. ಸೊ ಇಲ್ಲಿ ಕಂಪ್ಲೀಟ್ ಇರೇಸ್ ಆಗಿ ಹೋಗುತ್ತೆ, ಯಾವುದೇ ರೀತಿಯಾದಂತಹ ಡಾಟಾ ನಿಮಗೆ ಮತ್ತೆ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಫಸ್ಟ್ ಎಲ್ಲ ಡಾಟಾನ ಕಲೆಕ್ಟ್ ಮಾಡ್ಕೊಳ್ಳಿ. ಕಾಂಟ್ಯಾಕ್ಟ್ಸ್ ಆಗಿರ್ಬೋದು, ನಿಮ್ಮ ಮೆಮೊರಿ ಕಾರ್ಡ್ಸ್ ಅಲ್ಲಿರುವಂತಹ ಡಾಟಾ, ಫೋನ್ ಅಲ್ಲಿರುವಂತಹ ಯಾವುದೇ ರೀತಿಯಾದಂತಹ ಡಾಟಾನ ನೀವು ಇಲ್ಲಿ ಬ್ಯಾಕಪ್ ಮಾಡಿಟ್ಕೊಳ್ಳಿ. ಅನಂತರ ನಿಮಗೆ ಈ ಫ್ಯಾಕ್ಟರಿ ರಿಸೆಟ್ ಅನ್ನ ಮಾಡಬಹುದು, ಯಾವುದೇ ರೀತಿ ಅದನ್ನ ತೊಂದರೆ ಆಗೋದಿಲ್ಲ. ಸೊ ಇಲ್ಲಿ ರೀಬೂಟ್ ಆಗಿದೆ. ಸೊ ಇಲ್ಲಿ ಫ್ಯಾಕ್ಟರಿ ರಿಸೆಟ್ ಕಂಪ್ಲೀಟ್ ಆಗಿದೆ. ಸೊ ಇದನ್ನ ನಾವು ಮೇನ್ ಸ್ಕ್ರೀನ್ ಹೋಗೋದಕ್ಕೆ ನಾವು ರೀಬೂಟ್ ಮಾಡ್ಬೇಕಾಗತ್ತೆ. ರೀಬೂಟ್ ಆಪ್ಷನ್ ಮೊದಲೇ ಆಪ್ಷನ್ ಅಲ್ಲೇ ಕಾಣಿಸುತ್ತೆ ನಿಮಗೆ. ರೀಬೂಟ್ ಸಿಸ್ಟಮ್ ನಾವು ಅಂತ ಏನು ಆಪ್ಷನ್ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಬಿಟ್ಟು ನಿಮ್ಮ ಪವರ್ ಬಟನ್ ಅನ್ನ ಪ್ರೆಸ್ ಮಾಡಿ. ಓಕೆ, ಸೊ ಪವರ್ ಅನ್ನು ಬಟನ್ ಅನ್ನ ಪ್ರೆಸ್ ಮಾಡಿದ್ಮೇಲೆ ನಿಮಗೆ ಈ ಸಿಸ್ಟಮ್ ರಿಬೂಟ್ ಆಗುತ್ತೆ. ನಾನು ಇಲ್ಲಿ ರಿಬೂಟ್ ಮಾಡ್ತಾ ಇದ್ದೇನೆ ಇವಾಗ. ಸೊ ಇವಾಗ ರಿಬೂಟ್ ಅನ್ನ ಪ್ರೆಸ್ ಮಾಡ್ತೇನೆ, ರಿಬೂಟ್ ಆಗ್ತಾ ಇದೆ. ಸ್ವಲ್ಪ ಒಂದು 10 ಸೆಕೆಂಡ್ಸ್ ಟೈಮ್ ಅನ್ನ ತಗೊಳುತ್ತೆ. 10 ಸೆಕೆಂಡ್ಸ್ ಆದ್ಮೇಲೆ ನಮ್ಮ ಹೋಮ್ ಸ್ಕ್ರೀನ್ ಬಂದ್ಬಿಡುತ್ತೆ. ರೈಟ್, ಸೊ ರಿಬೂಟ್ ಪ್ರೊಸೆಸ್ ಕಂಪ್ಲೀಟ್ ಆಗ್ತಾ ಇದೆ. ಹಾರ್ಡ್ ರಿಸೆಟ್ ಅನ್ನ ಹೇಗೆ ಮಾಡೋದು ಅಂತ ಹೇಳಿ ಈ ವಿಡಿಯೋ ಅಲ್ಲಿ ನೋಡಿದ್ದೇನೆ. ಈ ವಿಡಿಯೋ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅನ್ಕೊಳ್ತೀನಿ. ದಯವಿಟ್ಟು ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ. ಸೊ ಥ್ಯಾಂಕ್ಸ್, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.